ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಕೈಕಾಲುಗಳಲ್ಲಿ ಜೋಮ್ ಹಿಡಿಯೋದು ಮರಗಟ್ಟದು ಅಂತ ಹೇಳ್ತೀವಲ್ಲ, ಯಾಕೆ ಕೈಕಾಲುಗಳಲ್ಲಿ ಪದೇ ಪದೇ ಜೋಮ್ ಹಿಡಿಯುತ್ತೆ, ಮರಗಟ್ಟದ ಹಾಗಾಗತ್ತೆ, ಇದಕ್ಕೆ ಕಾರಣವೇನು, ಮತ್ತೆ ಇದಕ್ಕೆ ಯಾವ ರೀತಿಯ ಮನೆಮದ್ದನ್ನು ಮಾಡಬೇಕು, ಮತ್ತೆ ಯಾವ ರೀತಿಯ ಎಕ್ಸಸೈಸ್ ಅನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ಜೋಮ್ ಹಿಡಿದಿದೆ, ಕೈಕಾಲು ಮರಗಟ್ಟಿದೆ ಅಂದರೆ ಮನೆಮದ್ದು ಮಾಡಿದರೆ ಸಾಕು. ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂದರೆ ಈ ನಾನಿಲ್ಲಿ ಹೇಳಿದಂಥ ಎಕ್ಸಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಬೋದು. ಈ ರೀತಿ ಕೈಕಾಲುಗಳಲ್ಲಿ ತುಂಬಾ ಜೋಮ್ ಅಥವಾ ನಮ್ನೆಸ್ ಆಗ್ತಾ ಇದ್ರೆ, ಯಾವ್ದಾದ್ರು ಡೆಫಿಷಿಯನ್ಸಿ ಅಂದರೆ ಯಾವ್ದಾದ್ರು ವಿಟಮಿನ್ಸ್ಗಳ ಕೊರತೆ ಇದೆಯೋ, ಒಂದು ವೇಳೆ ವಿಟಮಿನ್ ಡೆಫಿಷಿಯನ್ಸಿ ಇತ್ತು ಅಂತ ಅಂದರೆ ನಾವು ಸರಿಯಾದ ಆಹಾರ ಕ್ರಮವನ್ನು ಅಳವಡಿಸಿಕೊಳ್ಳೋದ್ರಿಂದ ಕೈಕಾಲುಗಳಲ್ಲಿ ಮರಗಟ್ಟುವುದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಬೋದು. ನಾವು ಒಂದೇ ಕಡೆ ಕುಳಿತುಕೊಂಡಾಗ, ಒಂದೇ ಕಡೆ ನಮ್ಮ ದೇಹದ ಭಾರವನ್ನು ಹಾಕಿದಾಗ, ಇಲ್ಲ ನಾವು ಎಲ್ಲರೂ ಲಾಂಗ್ ಟ್ರಾವೆಲಿಂಗ್ ಮಾಡಿದ್ರೆ ಅವಾಗಲೂ ಸಹಿತ ಜೋಮ್ ಹಿಡ್ದಂಗೆ ಆಗುತ್ತೆ ಕೈಕಾಲುಗಳಲ್ಲಿ. ಅದಲ್ಲದೆ ರಾತ್ರಿ ಮಲಗುವಾಗ ನಮ್ಮ ಕೈನ ದಿಂಬಡಿ ಇಟ್ಕೊಂಡು ಮಲ್ಕೊಂಡಿದ್ರೆ ಅವಾಗಲೂ ಜೋಮ್ ಹಿಡಿಯುತ್ತೆ. ಆವಾಗ ನಾವೇನು ಮಾಡ್ತೀವಿ, ಜೋಮ್ ಹಿಡಿತು ಅಂತೇಳಿ ಕೈಯಿಂದ ಚಿಟಕಿ ಹೊಡಿತೀವಲ್ಲ, ಈ ಥರ ಹೊಡೆಯೋದು, ನರಗಳ ಮೇಲೆ ತಟ್ಟೋದು, ಹೀಗೆಲ್ಲ ಮಾಡಿದಾಗ ರಕ್ತ ಸಂಚಾರ ಚೆನ್ನಾಗಾಗ್ಬಿಟ್ಟು ಜೋಮು ಕಡಿಮೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಾಗ, ರಕ್ತನಾಳಗಳ ಮೇಲೆ ಭಾರ ಬಿದ್ದಾಗ ಜೋಮ್ ಹಿಡಿಯುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇರುವುದಕ್ಕೆ ನಮ್ಮ ಕೈಕಾಲುಗಳಲ್ಲಿ ಜೋಮ್ ಹಿಡಿಯುತ್ತೆ ಅಂತ ಅರ್ಥ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಈ ಥರ ಆಗ್ತಾನೆ ಇರುತ್ತೆ. ಆದರೆ ಕೆಲವರಿಗೆ ಇದು ಜಾಸ್ತಿ ಆಗ್ತಾಯಿರುತ್ತೆ, ಅಂದರೆ ರಕ್ತನಾಳಗಳ ಮೇಲೆ ಭಾರ ಬಿದ್ದಾಗ ಜೋಮ್ ಹಿಡಿಯೋದು ಕಾಮನ್ ಆಗಿದೆ. ಆದರೆ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಲಲ್ಲಿ ಇರುವೆ ಕಚ್ಚಿದ ಹಾಗೆ ಅನುಭವ ಆಗೋದು, ಕೈಕಾಲೆಲ್ಲ ಹೀಗೆ ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ನೋವು ಬಂದಂಗೆ ಆಗೋದು, ಜೋಮ್ ಹಿಡ್ದಂಗೆ ಆಗೋದು, ಸ್ಪರ್ಶ ಜ್ಞಾನ ಕಡಿಮೆ ಆಗುವುದು, ಇದೆಲ್ಲ ಲಕ್ಷಣಗಳಾಗಿರುತ್ತೆ. ಹೀಗಾಗಲಿಕ್ಕೆ ಕಾರಣ ಕೆಲವೊಮ್ಮೆ ರಕ್ತನಾಳಗಳ ಮೇಲೆ ಭಾರ ಬೀಳುವುದು, ಅದಲ್ಲದೆ ಅತಿಯಾದ ಧೂಮಪಾನ, ಅತಿಯಾದ ಮದ್ಯಪಾನ, ಜೊತೆಗೆ ಡಯಾಬಿಟಿಸ್, ವಿಟಮಿನ್ ಬಿ12ನ ಕೊರತೆ ಮತ್ತು ಅನೇಕ ಪೋಷಕಾಂಶಗಳ ಕೊರತೆ ಉಂಟಾದರೂ ಸಹಿತ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದನ್ನು ನಾವು ನೆಗ್ಲೆಕ್ಟ್ ಮಾಡದೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ನಾವು ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಗಂಭೀರವಾದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಹಾಗಾದರೆ ನಾವಿಷ್ಟೇ ತಿಳ್ಕೋಬೇಕು, ಯಾಕೆ ಶರೀರದ ಒಂದೇ ಭಾಗದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವುದಿಲ್ಲ, ಮತ್ತು ಯಾಕೆ ಶರೀರದ ಒಂದೇ ಭಾಗದಲ್ಲಿ ರಕ್ತನಾಳಗಳ ಮೇಲೆ ಒತ್ತಡ ಬೀಳುತ್ತೆ ಅನ್ನೋದು. ಹಾಗಾದರೆ ಹೀಗಾಗಲಿಕ್ಕೆ ಮುಖ್ಯ ಕಾರಣ ಏನು? ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ವಿಟಮಿನ್ ಬಿ12ನ ಕೊರತೆ. ಹೌದು, ಈ ವಿಟಮಿನ್ ಬಿ12 ನಮ್ಮ ರಕ್ತನಾಳಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಇದು ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮೆದುಳು ಮತ್ತು ನರಮಂಡಲದ ಮಧ್ಯೆ ಸಂದೇಶವನ್ನು ಕಳಿಸುವಲ್ಲಿ ವಿಟಮಿನ್ ಬಿ12 ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಈ ವಿಟಮಿನ್ ಬಿ12ನ ಕೊರತೆ ಉಂಟಾದರೆ ನರಕ್ಕೆ ಸಂಬಂಧಿಸಿದ ಅನೇಕ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಈ ವಿಟಮಿನ್ ಬಿ12 ನಮ್ಮ ದೇಹದ ಮೂಳೆಗಳ ಮೂಲಕ ರಕ್ತದ ಉತ್ಪಾದನೆಗೂ ಸಹಾಯ ಮಾಡುತ್ತೆ. ಇದರ ಕೊರತೆ ಉಂಟಾದರೆ ರಕ್ತದ ಉತ್ಪಾದನೆಯಲ್ಲೂ ಸಮಸ್ಯೆ ಉಂಟಾಗಿ ಅನಿಮಿಯಾ ಅಥವಾ ರಕ್ತಹೀನತೆ ಉಂಟಾಗಬಹುದು. ನಮ್ಮ ದೇಹದಲ್ಲಿ ವಿಟಮಿನ್ ಬಿ12ನ ಉತ್ಪಾದನೆಗೆ ಪೂರಕವಾಗಿ ನಾವು ಕ್ಯಾಲ್ಸಿಯಂನ್ನು ತಗೋಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟೇ ನೋಡಿ, ರಕ್ತಹೀನತೆ ಉಂಟಾದರೆ ಕೈಕಾಲುಗಳಲ್ಲಿ ಜೋಮು ಹಿಡಿಯುತ್ತೆ. ಈ ರಕ್ತಹೀನತೆ ಕಡಿಮೆ ಆಗಬೇಕು ಅಂತಂದರೆ ವಿಟಮಿನ್ ಬಿ12 ನಮ್ಮ ದೇಹಕ್ಕೆ ಬೇಕಾಗುತ್ತೆ. ದೇಹದಲ್ಲಿ ವಿಟಮಿನ್ ಬಿ12 ಉತ್ಪಾದನೆ ಆಗಬೇಕು ಅಂದರೆ ಕ್ಯಾಲ್ಸಿಯಂ ಅಂಶವನ್ನು ನಾವು ದೇಹಕ್ಕೆ ಜಾಸ್ತಿ ತೊಗೋಬೇಕು, ಅಂದರೆ ಸರಿಯಾದ ಪ್ರಮಾಣದಲ್ಲಿ ತೊಗೋಬೇಕು. ಈ ಕ್ಯಾಲ್ಸಿಯಂ ಅಂಶ ಎಲ್ಲಿಂದ ಸಿಗುತ್ತೆ ಅಂದರೆ ನಾವು ಗಸಗಸೆ ಪಾಯಸ ಕುಡಿಯೋದ್ರಿಂದ, ಗಸಗಸೆಯನ್ನು ಸೇವನೆ ಮಾಡುವುದರಿಂದ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಈಗ ಡೈಲಿ ಗಸಗಸೆ ರುಬ್ಬಬೇಕು, ಅದ್ರ ಪಾಯಸ ಮಾಡ್ಕೊಂಡು ಕುಡಿಯೋದು ತುಂಬ ಕಷ್ಟ. ನೀವು ಇಲ್ಲಿ ಒಂದು ಈಸಿ ಮೆಥಡ್ ಅಂದರೆ, ಒಂದು ಲೋಟ ಹಾಲಿಗೆ 2 ಸ್ಪೂನ್ ಗಸಗಸೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಡಿ. ಅದನ್ನು ನೀವು ಲೋಟಕ್ಕೆ ಗಸಗಸೆ ಸೋಸ್ಕೊಂಡು, ಅಂದರೆ ಗಸಗಸೆ ಇರಬೇಕು, ಗಸಗಸೆನ ತೆಗ್ದು ಹಾಕ್ಬಿಡಿ. ಅದ್ರ ಜೊತೆಗೆ ನೀವು ಹಾಲನ್ನು ಡೈಲಿ 1 ಟೈಮ್, ಸಾಧ್ಯವಾದರೆ 2 ಟೈಮ್ಸ್ ಕುಡಿದ್ರೂ ತುಂಬಾ ಒಳ್ಳೆಯದು. 1 ವೀಕ್ ಈ ಮೆಥಡ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು, ತುಂಬ ಉಪಯೋಗಕ್ಕೆ ಬರೋದು ಅಂದರೆ, ಒಂದು ಲೋಟ ಉಗುರುಬೆಚ್ಚೆ ನೀರಿಗೆ ನೀವು 1/4 ಚಮಚ ದಾಲ್ಚಿನ್ನಿ ಪೌಡ್ರ್, ಚಕ್ಕೆ ಪೌಡ್ರ್ ಅಂತೀವಲ್ಲ, ಅದನ್ನು ನೀವು ಮಿಕ್ಸ್ ಮಾಡಿ ಒಂದು ವಾರ ಇದನ್ನು ಕುಡಿರಿ. ನಿಮಗೆ ಮರಗಟ್ಟುವುದು ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಜೊತೆಗೆ ಎಳ್ಳಿನ ಪದಾರ್ಥಗಳು ಅಂದರೆ ಬಿಳಿ ಎಳ್ಳಾಗಲಿ ಇಲ್ಲ ಕಪ್ಪು ಎಳ್ಳಾಗಲಿ, ಅದರ ಪದಾರ್ಥಗಳು ಅಂದರೆ ಇದನ್ನು ಪೌಡ್ರ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ನೀವು ಅದರ ಚಿಕ್ಕಿ, ಈ ಥರ ಚಟ್ನಿ, ಈ ಥರ ಎಳ್ಳಿನ ಪದಾರ್ಥಗಳು ತಿನ್ನೋದ್ರಿಂದನೂ ನಿಮಗೆ ಉಪಯೋಗ ಇದೆ. ಇದಲ್ಲದೆ ಮುಖ್ಯವಾಗಿ ಹಾಲಿನ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದಲೂ ಸಹಿತ ನಿಮಗೆ ಅಧಿಕವಾದಂಥ ಕ್ಯಾಲ್ಸಿಯಂ ಅಂಶ ಸಿಗುತ್ತೆ. ಮೊಸರು, ಪನ್ನೀರ್, ಈ ಥರ ಎಲ್ಲ ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬೋದು.
ಇನ್ನೂ ಹಲವಾರು ಆಹಾರಗಳು ವಿಟಮಿನ್ ಬಿ 12ಗೆ ಪೂರಕವಾದಂಥ ಆಹಾರಗಳಿವೆ. ಅದರಲ್ಲಿ ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ನೀವು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಅವುಗಳನ್ನು ತಿನ್ನೋದ್ರಿಂದ ವಿಟಮಿನ್ ಬಿ 12 ಕೊರತೆಯನ್ನು ನೀಗಿಸ್ಕೊಳ್ಬೋದು. ಇನ್ನು ಎಳ್ಳೆಣ್ಣೆಯನ್ನು ಬಳಸುವುದರಿಂದಲೂ ಸಹಿತ ಮರಗಟ್ಟುವುದು, ಜೋಮ್ ಹಿಡಿಯುವುದೆಲ್ಲ ಕಡಿಮೆ ಆಗುತ್ತೆ. ಅದನ್ನು ಹೇಗಪ್ಪ ಅಂದರೆ, ನೀವು ಪ್ಯೂರ್ ಆದಂಥ ಎಳ್ಳೆಣ್ಣೆ ತಗೊಳ್ಳಿ, ಕರಿ ಎಳ್ಳೆಣ್ಣೆ, ಬಿಳಿ ಎಣ್ಣೆ ಎಲ್ಲ ಒಂದೇ, ಪ್ಯೂರ್ ಆದಂಥ ಎಳ್ಳೆಣ್ಣೆ ತೊಗೊಂಡ್ಬಿಟ್ಟು ನೀವು ಇದನ್ನು ನಿಮ್ಮ ಕೈ ಕಾಲುಗಳಿಗೆ ಚೆನ್ನಾಗಿ ಈ ಥರ ಮಸಾಜ್ ಮಾಡಬೇಕು. ಕಾಲುಗಳಿಗೆ, ಕೈ ಬೆರಳುಗಳಿಗೆ ಚೆನ್ನಾಗಿ ಒಂದು 5-10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಎಲ್ಲ ಬೆರಳುಗಳಿಗೆ ಸಪ್ರೇಟ್ ಸಪ್ರೇಟ್ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಆ ರೀತಿ ನೀವು ಮಸಾಜ್ ಮಾಡ್ಕೋಬೇಕು. ಆಮೇಲೆ ನೀವು ಬಿಸಿಲಿನಲ್ಲಿ ಒಂದು 5 ನಿಮಿಷ, ಬೆಳಗಿನ ಬಿಸಿಲಿನಲ್ಲಿ ನೀವು ನಿಮ್ಮ ಕೈಕಾಲುಗಳನ್ನು ಈ ಥರ ಎಣ್ಣೆ ಮಸಾಜ್ ಆದಮೇಲೆ ಬಿಸಿಲು ಕಾಸಬೇಕಾಗತ್ತೆ. ಇದರಿಂದ ನಿಮಗೆ ಕೈಕಾಲಲ್ಲಿ ಜೋಮ್ ಹಿಡಿಯೋದು, ಮರಗಟ್ಟೋದು ಕಡಿಮೆಯಾಗತ್ತೆ. ಇವಾಗ ನಾವು ತುಂಬ ಜಾಸ್ತಿ ಮರಗಟ್ತಾ ಇರುತ್ತೆ, ಜೋಮ್ ಹಿಡಿಯುತ್ತೆ ಅಂತವ್ರಿಗೆ, ಡೈಲಿ ಹಿಡಿತಾ ಇರುತ್ತೆ ಅನ್ನೋರಿಗೆ ಈ ಎಕ್ಸಸೈಸ್ಗಳನ್ನು ಹೇಳ್ಕೊಡ್ತೀನಿ. ನೋಡಿ, ಈ ಥರ ಮಾಡಬೇಕು ನೀವು. ನೋಡಿ, ನಿಮ್ಮ ಕೈ ಬೆರಳುಗಳನ್ನು ಈ ರೀತಿ ಮಾಡಬೇಕಂದ್ರೆ, ಮೊದಲು ನಿಮ್ಮ ಹೆಬ್ಬೆರಳನ್ನು ಮಡಚಬೇಕು, ಆಮೇಲೆ ಉಳಿದ 4 ಬೆರಳುಗಳನ್ನು ಆ ಹೆಬ್ಬೆರಳ ಮೇಲೆ ಫೋಲ್ಡ್ ಮಾಡಬೇಕು. ಈ ಥರ ಗಟ್ಟಿಯಾಗಿ ಫೋಲ್ಡ್ ಮಾಡಬೇಕು. 2 ಕೈಗಳನ್ನು ನೀವು ಇದೇ ಥರ ಮಾಡಬೇಕು, ಮತ್ತೆ ಓಪನ್ ಮಾಡಬೇಕು. ಮಡಚಬೇಕು ಈ ಥರ ಗಟ್ಟಿಯಾಗಿ, ಗಟ್ಟಿಯಾಗಿ ಇಟ್ಕೋಬೇಕು, ಆಮೇಲೆ ಓಪನ್ ಮಾಡಬೇಕು. ಈ ಥರ 10 ಟೈಮ್ಸ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ನಿಮ್ಮ ಹ್ಯಾಂಡನ್ನು ಶೇಕ್ ಮಾಡಬೇಕು. ಈ ಥರ ನೋಡಿ, 2 ಹ್ಯಾಂಡನ್ನು ನೀಟಾಗಿ ಈ ಥರ ಶೇಕ್ ಮಾಡಬೇಕು, ಫಾಸ್ಟಾಗಿ. ನೋಡಿ, ಇಲ್ಲಿ ವಿಡಿಯೋದಲ್ಲಿ ಬರ್ತಿದ್ದಿಲ್ಲ ಆ ರೀತಿ ನೋಡಿ. ಇದರಿಂದ ತುಂಬ ಚೆನ್ನಾಗಿ ಕೈಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅದಾದಮೇಲೆ ನಿಮ್ಮ ಕೈಯನ್ನು ಫಸ್ಟಲ್ಲಿ ಮಾಡಿದ್ವಲ್ಲ ಅದೇ ರೀತಿಯೇ ನಿಮ್ಮ ಹೆಬ್ಬೆರಳನ್ನು ಮಡಚಿ, ಮತ್ತು 4 ಬೆರಳುಗಳನ್ನು ಮಡಚಿ ಈ ಥರ ರೊಟೇಟ್ ಮಾಡಬೇಕು. ನೋಡಿ, ಈ ಥರ ಒಂದ್ಸಲ ಸೀದಾ ಮಾಡಿ, ಇನ್ನೊಂದ್ಸಲ ಉಲ್ಟ ಮಾಡಿ. ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗತ್ತೆ ನಿಮಗೆ ಈ ರೀತಿ ನೀವು ಮಾಡಬೇಕು. ಇದೇ ರೀತಿ ಪಾದಗಳಿಗೂ ಸಹ ಎಕ್ಸಸೈಸನ್ನು ಮಾಡಿ. ಇದರ ಜೊತೆಗೆ ನೀವು ಕೆಲವೊಂದು ಅಭ್ಯಾಸಗಳನ್ನು ಬಿಡಬೇಕಾಗತ್ತೆ. ಅಂದರೆ ಕೂತಲ್ಲೇ ತುಂಬ ಹೊತ್ತಂಕ ಕೂರೋದು, ತುಂಬ ವರ್ಕ್ ಮಾಡೋದು, ಅದನ್ನೆಲ್ಲ ಬಿಡಬೇಕು. ನೀವು ಯಾವುದೇ ಕೆಲಸ ಮಾಡ್ತಿದ್ರು ಮಧ್ಯ ಮಧ್ಯ ಗಂಟೆಗೆ ಒಂದ್ಸಲ ಎದ್ದು ಆ ಕಡೆ ಈ ಕಡೆ ಓಡಾಡಬೇಕು, ರಿಲ್ಯಾಕ್ಸ್ ಆಗಬೇಕು. ಸುಮ್ಮನೆ ಎಲ್ಲದಕ್ಕೂ ಟ್ಯಾಬ್ಲೆಟ್ಸೇ ಪರಿಹಾರ ಅಂತ ಹೇಳಿ ನಾವು ಕಂಡಿಡ್ಕೊಳ್ಬಾರ್ದು. ಈ ರೀತಿ ಮನೆಮದ್ದುಗಳನ್ನು, ವ್ಯಾಯಾಮಗಳನ್ನು ಮಾಡೋದ್ರಿಂದ 100ಕ್ಕೆ 100ರಷ್ಟು ಸುಲಭವಾಗಿ ನಿಮ್ಮ ಜೋಮ್ ಹಿಡಿಯೋದು, ಮರಗಟ್ಟುವುದನ್ನು ಕಡಿಮೆ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೇ ಕೊಡ್ತೀರ ತಾನೇ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮರಿಲೇಬೇಡಿ ಫ್ರೆಂಡ್ಸ್, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಮುಂದೆ ಇನ್ನೊಂದು ಉತ್ತಮವಾದಂಥ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.